ಮನೆಯಲ್ಲಿ ಪದೇ ಪದೇ ಕಷ್ಟಕ್ಕೆ ಗುರಿಯಾಗುತ್ತಿದ್ದರೆ, ದಾರಿದ್ರ್ಯ ದೋಷಕ್ಕೆ ಗುರಿಯಾಗುತ್ತಿದ್ದರೆ, ಇಲ್ಲಸಲ್ಲದ ಸಂಕಷ್ಟಗಳು ಪದೇ ಪದೇ ಎದುರಾಗುತ್ತಿದ್ದರೆ, ಪೊರಕೆಯ ವಿಚಾರದಲ್ಲಿ ಈ ಒಂದು ವಿಷಯವನ್ನು ನೀವು ತಿಳಿದುಕೊಳ್ಳಲೇಬೇಕು. ಪೊರಕೆ ಎಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಧೂಳು ಕಸವನ್ನು ಗುಡಿಸುವಂತಹ ವಸ್ತು ಮಾತ್ರವಲ್ಲ, ಪೊರಕೆಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಒಂದು ವೇಳೆ ಸುಖ ಸುಮನೆ ಪೊರಕೆಯನ್ನು ತರುತ್ತಿದ್ದೀರಾ, ಮನೆಯನ್ನು ಗುಡಿಸುತ್ತಾ ಎಲ್ಲೋ ಒಂದು ಜಾಗದಲ್ಲಿ ಬಿಸಾಡುತ್ತಿದ್ದರೆ, ಆ ತಪ್ಪನ್ನು ಮರುಕೊಳಿಸದಿರಿ. ಪೊರಕೆಯ ಮಹತ್ವ ಎಂಥದ್ದು, ಪೊರಕೆಯ ವಿಚಾರದಲ್ಲಿ ಯಾವ ಒಂದು ತಪ್ಪನ್ನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಮನೆಯಲ್ಲಿ ಪೊರಕೆಯಿಂದ ಕಸ ಗುಡಿಸುವಾಗ ಈಶಾನ್ಯ ಮೂಲೆಯಿಂದ ಪ್ರಾರಂಭಿಸಿ ನೈಋತ್ಯ ಮೂಲೆಗೆ ಅಂತ್ಯ ಮಾಡಬೇಕು. ಅದೇ ರೀತಿ ಪೊರಕೆಯನ್ನು ಯಾವಾಗಲೂ ಮಂಗಳವಾರ ಅಥವಾ ಶುಕ್ರವಾರ ಖರೀದಿ ಮಾಡಿ ಮನೆಗೆ ತರಬಾರದು. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂತಹ ದಿನಗಳು ಅಂದರೆ ಸಂಕ್ರಮಣ ದಿನವೆಂದು ಕರೆಯುತ್ತೇವೆ. ಇಂತಹ ಸಂಕ್ರಮಣದ ದಿನಗಳಂದು ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಮನೆಗೆ ಖರೀದಿಸಿ ತರಬಾರದು. ಇನ್ನು ಗ್ರಹಣದ ಕಾಲದಲ್ಲಿ, ಗ್ರಹಣದ ದಿನದಂದು ಅಥವಾ ಗ್ರಹಣದ ಇಂದಿನ ಅಥವಾ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಖರೀದಿಸಬಾರದು. ಒಂದು ವೇಳೆ ಇಂತಹ ಸಮಯಗಳಲ್ಲಿ ಪೊರಕೆಯನ್ನು ತಂದರೆ ದಾರಿದ್ರ್ಯ ದೋಷಕ್ಕೆ ಗುರಿಯಾಗುವಿರಿ, ಲಕ್ಷ್ಮೀ ದೇವಿಯ ಕಟಾಕ್ಷ ಎನ್ನುವುದು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ರೀತಿ ನೀವು ಹುಟ್ಟಿದಂತಹ ದಿನಗಳಾಗಿರಬಹುದು, ಮನೆಯ ಯಜಮಾನಿಯಾಗಿರಬಹುದು ಅಥವಾ ಯಜಮಾನರೇ ಆಗಿರಬಹುದು, ಅವರ ಜನ್ಮ ದಿನದಂದು ಪೊರಕೆಯನ್ನು ಮನೆಗೆ ಖರೀದಿಸಿ ತರಬಾರದು. ಇನ್ನು ಮನೆಯಲ್ಲಿ ಉಪಯೋಗಿಸುತ್ತಿರುವಂತಹ ಹಳೆ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಈ ಮೂರು ದಿವಸದಂದು ಬಿಸಾಡಬಾರದು. ಒಂದು ವೇಳೆ ಬಿಸಾಡಿದ್ದೇ ಆದಲ್ಲಿ ಪೊರಕೆಯ ಜೊತೆ ಲಕ್ಷ್ಮೀ ದೇವಿಯು ಹೊರಟು ಹೋಗುವಂತಹ ಸಾಧ್ಯತೆ ಕ್ರಮೇಣ ಹೆಚ್ಚಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ, ಶನಿವಾರ ಈ ಮೂರು ದಿನಗಳಂದು ಮನೆಯಲ್ಲಿ ಉಪಯೋಗಿಸುತ್ತಿರುವಂತಹ ಹಳೆ ಪೊರಕೆಯನ್ನು ಬಿಸಾಡಬಾರದು. ಇನ್ನು ಏಕಾದಶಿ ದಿನಗಳಲ್ಲೂ ಸಹ ಪೊರಕೆಯನ್ನು ಬಿಸಾಡಬಾರದು. ಹೀಗೆ ಮಾಡಿದಲ್ಲಿ ಮನೆಯಲ್ಲಿ ಕಷ್ಟಗಳು ಹೆಚ್ಚುತ್ತದೆ. ಇನ್ನು ಕಷ್ಟಗಳು ಹೆಚ್ಚಿದ್ದಲ್ಲಿ ಮನೆಯಲ್ಲಿ ಸುಖಶಾಂತಿ ನೆಲೆಸುವುದಿಲ್ಲ. ಹಾಗಾಗಿ ಏಕಾದಶಿ ದಿವಸಗಳಲ್ಲಿ ಪೊರಕೆಯನ್ನು ಬಿಸಾಡುವುದು ಅಷ್ಟೊಂದು ಸೂಕ್ತವಲ್ಲ. ಇಡೀ ನಿಮ್ಮ ಮನೆಯನ್ನು ಶುಚಿ ಮಾಡುವಂತಹ ಪೊರಕೆಗೂ ಒಂದು ದಿನ ಶುಚಿ ಮಾಡುವಂತಹ ದಿನವನ್ನು ನೀವು ಸೀಮಿತವಾಗಿ ಇಡಬೇಕಾಗುತ್ತದೆ. ಹೌದು, ಪೊರಕೆಯನ್ನು ಶುಚಿ ಮಾಡಲು ಒಂದು ಅದ್ಭುತವಾದ ಸಮಯವಿದೆ. ವಾರಕ್ಕೆ ಒಮ್ಮೆ ಪ್ರತಿ ಬುಧವಾರ ನೀವು ಪೊರಕೆಯನ್ನು ಶುಚಿ ಮಾಡಬೇಕಾಗುತ್ತದೆ. ಪೊರಕೆಗೆ ಅಂಟಿಕೊಂಡಿರುವಂತಹ ಧೂಳು ಕಸವಾಗಿರಬಹುದು, ಕೂದಲುಗಳಾಗಿರಬಹುದು, ನೀವು ಅದನ್ನು ಶುಚಿ ಮಾಡಬೇಕಾಗುತ್ತದೆ. ಒಂದು ಒದ್ದೆ ಬಟ್ಟೆಯಲ್ಲಿ ಪೊರಕೆಯನ್ನು ಶುಚಿ ಮಾಡಿ ಪೊರಕೆಗೆ ನಮಸ್ಕರಿಸುವುದು ಉತ್ತಮ. ಬುಧವಾರದಂದು ಪೊರಕೆಯನ್ನು ಶುಚಿ ಮಾಡಲು ವಿಶೇಷವಾದ ಸಮಯ ಕೂಡ ಇದೆ. ಪ್ರತಿ ಬುಧವಾರದಂದು 12 ಗಂಟೆಯಿಂದ 12:30 ಒಳಗಡೆಯಾಗಿ ನೀವು ಪೊರಕೆಯನ್ನು ಶುಚಿ ಮಾಡಬೇಕಾಗುತ್ತದೆ. ಈ ಅರ್ಧ ಗಂಟೆ ಸಾಸುಪಾಸಿನ ಸಮಯದಲ್ಲಿ ಅಭಿಜಿತ್ ಮುಹೂರ್ತವೆನ್ನುವುದು ಇರುವುದಿಲ್ಲ. ಉಳಿದಂತಹ ದಿನಗಳಲ್ಲಿ ಅಭಿಜಿತ್ ಮುಹೂರ್ತವೆನ್ನುವುದು ಮಧ್ಯಾಹ್ನದ ವೇಳೆಗೆ ಇರುತ್ತದೆ. ಇಂತಹ ಅಭಿಜಿತ್ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಶುಚಿ ಮಾಡಬಾರದು. ಹಾಗಾಗಿ ವಾರಕ್ಕೆ ಒಮ್ಮೆ ಬುಧವಾರದಂದು 12:00 to 12:30 ಒಳಗಾಗಿ ಪೊರಕೆಯನ್ನು ಶುಚಿ ಮಾಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಗೆ ಒಲಿಯುತ್ತದೆ. ಹಾಗೆ ಗೊತ್ತೋ ಗೊತ್ತಿಲ್ಲದೆಯೇ ಸಾಮಾನ್ಯವಾಗಿ ಪೊರಕೆಯನ್ನು ಕಾಲಿಗೆ ತಾಗುವಂತೆ ಮಾಡುತ್ತೇವೆ, ಅದು ಸಹ ದೋಷಕ್ಕೆ ಗುರಿ ಮಾಡಿಕೊಡುತ್ತದೆ. ಆದಷ್ಟು ಇಂತಹ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡದೇ ಇರುವುದೇ ಉತ್ತಮ.